ತುಳುನಾಡಿನ ಸಂಸ್ಕೃತಿ ಎಲ್ಲಿಂದ ಎಲ್ಲಿಯವರೆಗೆ ಇಳಿದಿದೆ? ತುಳುನಾಡಿನಲ್ಲಿ ದೈವಾರಾಧನೆಗೆ ಇಲ್ಲಿನ ಸಂಸ್ಕೃತಿ ಆಚರಣೆಗೆ ಬಹಳಷ್ಟು ಮಹತ್ವವಿದೆ. ದೈವ ಹಾಗೂ ದೈವಾರಾಧನೆಯ ವಿಚಾರದಲ್ಲಿ ತುಳುನಾಡಿನ ಜನರು ಬಹಳ ಕಟ್ಟುನಿಟ್ಟಿನಿಂದ ಘನತೆಗೆ ಧಕ್ಕೆ ಬಾರದ ಹಾಗೆ ನೋಡಿಕೊಳ್ಳುತ್ತಾರೆ. ಆದರೆ ಇದೀಗ ದೈವಾರಾಧನೆಗೆ ಅಪಚಾರವಾದಂತೆ ಇದೊಂದು ಘಟನೆ ನಡೆದಿದೆ. ಇವತ್ತು ಆಳ್ವಾಸ್ ಕಾಲೇಜಿನ ಯೂನಿವರ್ಸಿಟಿ ಕಾಂಪಿಟೇಷನ್ನಲ್ಲಿ ದೈವದ ಗಗ್ಗರಕ್ಕೆ ಮರ್ಯಾದೆ ಕೊಡದೆ ಅದನ್ನು ಒಂದು ಇನ್ಸ್ಟ್ರೂಮೆಂಟ್ ಎಂದು ಉಪಯೋಗಿಸಿದ್ದಾರೆ. ನಮ್ಮ ದೈವಾರಾಧನೆ ಎಲ್ಲಿಂದ ಎಲ್ಲಿಯವರೆಗೆ ಇಳಿದಿದೆ ನೋಡಿ. ಹಾಗೆಯೇ ಆ ಗಗ್ಗರವನ್ನು ದೈವ ನರ್ತಿಸುವ ರೀತಿಯಲ್ಲಿ ಉಪಯೋಗಿಸಿದ್ದಾರೆ. ಅಷ್ಟೇ ಅಲ್ಲದೆ ಇದನ್ನು ಇವರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರದರ್ಶನ ನೀಡಲಿದ್ದಾರಂತೆ. ಆಳ್ವಾಸ್ ಕಾಲೇಜಿನ ಶಿಕ್ಷಕ ಸಿಬ್ಬಂದಿಯು ಕೂಡ ಗಗ್ಗರವು ಕೇವಲ ಒಂದು ಗೆಜ್ಜೆ ಎಂದು ಹೀಯಾಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ತುಳುನಾಡಿನ ಸಂಸ್ಕೃತಿಯ ಮರ್ಯಾದೆಯನ್ನು ತೆಗೆಯಲಿದ್ದಾರೆ. ಕೇವಲ ಒಂದು ಪ್ರಶಸ್ತಿಗಾಗಿ ಇಲ್ಲಿನ ಸಂಸ್ಕೃತಿಯನ್ನು ಕೆಳಮಟ್ಟಕ್ಕೆ ಇಳಿಸುವುದು ಎಷ್ಟು ಸರಿ? ದೈವಾರಾಧನೆಯ ಗೌರವ ನಮ್ಮ ಕೈಯಲ್ಲಿದೆ. ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ. ತುಳುನಾಡ ದೈವಾರಾಧನೆ ಇಲ್ಲಿನ ಸಂಸ್ಕೃತಿಯ ಗೌರವವನ್ನು ಉಳಿಸೋಣ.